ಇಂದು ಆಗಸ್ಟ್ನಲ್ಲೊಂದು ವಿಸ್ಮಯ ನಡೆಯಲಿದೆ. ಚಂದದ ಚಂದಮಾಮ ಇನ್ನಷ್ಟು ಪ್ರಜ್ವಲಿಸ್ತಾನೆ. ಇದು ಅಂತಿಂತ ಹುಣ್ಣಿಮೆಯಲ್ಲ, ಸೂಪರ್ ಮೂನ್ ಸಂಭ್ರಮ. ಇಲ್ಲಿದೆ ನೋಡಿ ಅದರ ವಿವರ. ಇದು ಅಂತಿಂತ ಹುಣ್ಣಿಮೆಯಲ್ಲ, ಇದು ಸೂಪರ್ ಮೂನ್. ವೀಕೆಂಡ್ ನಲ್ಲಿ ಸೂಪರ್ ಮೂನ್ ಸಂಭ್ರಮ. ಸ್ನೋ ಮೂನ್, ಹಂಗರ್ ಮೂನ್, ಸೂಪರ್ ಮೂನ್. ಪ್ರತಿ ತಿಂಗಳು ಹುಣ್ಣಿಮೆ ಘಟಿಸೋದು ಸಾಮಾನ್ಯ, ಆದ್ರೆ ಈ ತಿಂಗಳು ಎರಡು ದಿನ ಹುಣ್ಣಿಮೆ ಇದ್ದು ಈಗಾಗಲೇ ಒಂದು ದಿನ ಕಳೆದಿದೆ. ಹೌದು, ನಿನ್ನೆ ಅಲ್ಪ ಪ್ರಮಾಣದಲ್ಲಿ ಕಂಗೊಳಿಸಿದ ಚಂದಿರ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಮತ್ತಷ್ಟು ಪ್ರಜ್ವಲಿಸಲಿದ್ದಾನೆ. ಇದು ಕಣ್ಣಿಗೆ ಸೊಗಸಾದ ದೃಶ್ಯ ವೈಭವ. ಈ ಸೂಪರ್ ಮೂನ್ ಅನ್ನ ಟೆಲಿಸ್ಕೋಪ್ ಸಹಾಯವಿಲ್ಲದೆ ವೀಕ್ಷಣೆ ಮಾಡಬಹುದು. ವಿಜ್ಞಾನದ ಪ್ರಕಾರ ಚಂದಿರನ ಗಾತ್ರದಲ್ಲಿ ಶೇಕಡಾ 13-14% ದೊಡ್ಡದಾಗಲಿದೆ. ಸುಮಾರು 13-14% ಗಾತ್ರದ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾವುದೇ ರೀತಿಯ ಹಾನಿಯಾಗಲಿ ತೊಂದರೆ ಆಗಲಿ ಆ ಥರದ್ದು ಏನೂ ಆಗೋದಿಲ್ಲ. ಒಂದು ನೈಸರ್ಗಿಕ ಕ್ರಿಯೆ ಇದು. ಎಲ್ಲ ಹುಣ್ಣಿಮೆಗಳನ್ನು ಕೂಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಜನ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಬೋದು. ಚಂದ್ರನನ್ನು ನೋಡೋದ್ರಿಂದ ಕಣ್ಣಿಗೆ ಯಾವುದೇ ರೀತಿಯ ಹಾನಿ ಇಲ್ಲ. ಚಂದ್ರನ ಮೇಲೆ ಶನಿಯ ದೃಷ್ಟಿ. ವಿಜ್ಞಾನದ ವಿಸ್ಮಯ, ಜ್ಯೋತಿಷಿಗಳು ವರಿ. ವಿಜ್ಞಾನದ ಈ ವಿಸ್ಮಯ ಜ್ಯೋತಿಷ್ಯದಲ್ಲಿ ಸಣ್ಣ ಆತಂಕ ಹುಟ್ಟಿಸಿದೆ. ಗ್ರಹಣದ ಬೆನ್ನಲ್ಲಿ ಬಂದ ಪೌರ್ಣಿಮೆ ಶ್ರೇಷ್ಠ ದಿನವಾದರೂ ಸೂಪರ್ ಮೂನ್ ಪ್ರಕೃತಿಯ ಮೇಲೆ ಅಸಹಜ ಪರಿಣಾಮ ಬೀರುತ್ತಂತೆ. ಪೌರ್ಣಿಮೆಯ ಅವಧಿ ಸುದೀರ್ಘವಾಗಿರೋದ್ರಿಂದ ಮಾನಸಿಕ ತೊಳಲಾಟ, ದ್ವಂದ್ವಗಳು ಹೆಚ್ಚಾಗುತ್ತಂತೆ. ಬಹುತೇಕ ವಾಹನ ಸವಾರರಿಗೆ ಇದು ಪರಿಣಾಮ ಬೀರಲಿದೆಯಂತೆ. ಪೌರ್ಣಿಮೆಯ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಹೆಚ್ಚಾಗುವ ಸಾಧ್ಯತೆ ಇದೆಯಂತಾರೆ. ಭೂಮಿಗೂ ಚಂದ್ರನಿಗೂ ತುಂಬಾ ಹತ್ತಿರದ ಅಂತರ ಇರೋದ್ರಿಂದ ಪ್ರಕೃತಿಯ ಮೇಲೆ ಸ್ವಲ್ಪ ಪರಿಣಾಮಗಳನ್ನು ಜಾಸ್ತಿ ಬೀರ್ತಾ ಹೋಗುತ್ತೆ. ಒಂದು, ಮಾನಸಿಕವಾದಂಥ ತೊಲಲಾಟಗಳು ಜಾಸ್ತಿ ಆಗ್ತದೆ. ಉದ್ವೇಗಕ್ಕೊಳಗಾಗ್ತಕ್ಕಂಥದ್ದು ಅಂದರೆ ಮನುಷ್ಯ ಅಂತಕ್ಕಂಥವನು ತುಂಬ ಸಿಟ್ಟು ಅಥವಾ ಉದ್ವೇಗಕ್ಕೊಳಗಾಗ್ತಕ್ಕಂಥದ್ದು ಚಂಚಲತೆಗಳನ್ನು ಜಾಸ್ತಿ ಪಡ್ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಗಳಾಗ್ತದೆ. ಪೂರ್ಣ ಚಂದಿರ ಜಲಗಂಡಾಂತರದ ಭೀತಿ. ಸೂಪರ್ ಮೂನ್ ಗಂಡಾಂತರಕ್ಕೆ ಶಿವನೇ ಪರಿಹಾರ. ಈ ಮಾಗ ಹುಣ್ಣಿಮೆಯನ್ನ ಭರತ ಹುಣ್ಣಿಮೆ ಅಂತಾನೂ ಕರೆಯಲಾಗುತ್ತೆ. ಪೂರ್ಣ ಚಂದಿರನ ದರ್ಶನ ಆಗೋದ್ರಿಂದ ಜಲಗಂಡಾಂತರವಾಗುವ ಸಾಧ್ಯತೆ ಇದೆ ಅಂತಾರೆ ಗವಿಗಂಗಾಧರ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ರು. ಗ್ರಹಣಗಳ ನಂತರ ಬಂದಿರೋ ಪೂರ್ಣ ಹುಣ್ಣಿಮೆಯ ಪರಿಣಾಮ ರಾಜ್ಯ ಹಾಗೂ ಕೇಂದ್ರದಲ್ಲೂ ಅವಘಡಗಳು ನಡೆಯಬಹುದು ಎನ್ನುತ್ತಾರೆ ಸೋಮಸುಂದರ ದೀಕ್ಷಿತರು. ಭಾರತ ಹುಣ್ಣಿಮೆಯಲ್ಲಿ ಚಂದ್ರ ತುಂಬಾ ವಿಕಾಸವಾಗಿ ಇರ್ತಾನೆ ಅಂತ, ಬಟ್ ಈ ಒಂದು ಪೌರ್ಣಿಮೆಯಲ್ಲಿ ಪೂರ್ಣವಾಗಿ ಚಂದ್ರ ಕಾಣಿಸ್ತಾನೆ. ಈ ಹುಣ್ಣಿಮೆಯಲ್ಲಿ ಕೆಲವು ಆತಂಕಗಳು ಸೃಷ್ಟಿಯಾಗೋ ಚಾನ್ಸಸ್ ಕೂಡ ಇದೆ. ಅಂತಹ ಜಲಗಂಡಗಳು ಏರ್ಪಡುವಂಥ ಸ್ಥಿತಿಗಳಿದೆ, ಅದು ಸ್ವಾಮಿಯ ಅನುಗ್ರಹದಿಂದ ದೂರವಾಗಲಿ ಅಂತ ನಾವು ಪ್ರಾರ್ಥನೆ. ಇನ್ನು ಸೂಪರ್ ಮೂನ್ ಕೆಟ್ಟ ಪರಿಣಾಮ ತಪ್ಪಿಸಲು ಶಿವನ ಆರಾಧನೆ ಮಾಡಬೇಕು ಅನ್ನೋದು ಜ್ಯೋತಿಷಿಗಳ ಸಲಹೆ. ಇದೆಲ್ಲ ಟೆನ್ಷನ್ ಬಿಟ್ಟಾಕಿ ಆಗಸ ನೋಡಿ ಚಂದಮಾಮನ ಕಣ್ತುಂಬಿಸಿಕೊಳ್ಳಿ ಅನ್ನೋದು ವಿಜ್ಞಾನಿಗಳ ಸಲಹೆ. ಕೌತುಕವೋ ಆಧ್ಯಾತ್ಮಿಕವೋ, ಆಯ್ಕೆ ಮಾತ್ರ ನಿಮ್ಮದು. ಪವಿತ್ರ ಕಡತಲ ಜೊತೆ ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.